ಎಸ್ ಇನ್ನು ಮುಂದಿನ ಜಿಲ್ಲೆ ಕೊಡಗು ಜಿಲ್ಲೆ ಕೊಡಗು ಜಿಲ್ಲೆ ಅತಿ ಚಿಕ್ಕ ಜಿಲ್ಲೆ ಅಂದ್ರೆ ಶ್ರೀಮಂತ ತಪ್ಪಾಗೋದಿಲ್ಲ ಸಾಂಸ್ಕೃತಿಕವಾಗಿ ಎಲ್ಲಾ ವಿಚಾರದಲ್ಲೂ ಕೂಡ ಒಂದ್ ರೀತಿಯ ವಿಭಿನ್ನವಾದಂತ ಕಲ್ಚರ್ ಅಲ್ಲಿ ಇದೆ ಕೊಡಗು ಜಿಲ್ಲೆ ಎರಡೇ ವಿಧಾನಸಭಾ ಕ್ಷೇತ್ರ ಬರುದು ಅತಿ ದೊಡ್ಡ ಜಿಲ್ಲೆ ಅಂದ್ರೆ ಬೆಂಗಳೂರು ನಗರ ಇಪ್ಪತ್ತೆಂಟು ಕ್ಷೇತ್ರ ಬಂದ್ರೆ ಅತಿ ಕಡಿಮೆ ಅಂದ್ರೆ ಅದು ಕೊಡಗು ಎರಡು ವಿಧಾನಸಭಾ ಕ್ಷೇತ್ರ ಬರುತ್ತೆ ಮಡಿಕೇರಿ ಮತ್ತೆ ವಿರಾಜಪೇಟೆ ಆ ಎರಡೂ ಕ್ಷೇತ್ರ ಕೂಡ ಒಂಥರ ಕುತೂಹಲ ಬಿಜೆಪಿಯ ಭದ್ರ ಕೋಟೆ ಅವರದೇ ಅಂತಿದೆಬಿಟ್ಟು ಬಾರಿ ಅಂತರಗಳೇನಿಲ್ಲ ಸ್ವಲ್ಪ ಅಂತರದಲ್ಲಿ ಗೆಲ್ತಾ ಬರ್ತಿದ್ರು ಬಟ್ ಈ ಬಾರಿ ಲೆಕ್ಕಾಚಾರಗಳು ಬದಲಾವಣೆ ದಟ್ಟವಾಗಿ ಗೋಚರ ಆಗ್ತಾ ಇದೆ ಮಡಿಕೇರಿ ಕ್ಷೇತ್ರದಲ್ಲಿ ಬಿಜೆಪಿಯಿಂದ ಅಪ್ಪ ಅಪ್ಪಚುರಂಜನ್ ಅಥವಾ ಭಾರತೇಶನ್ ಹೆಸರಿದೆ ಕಾಂಗ್ರೆಸ್ ಡಿ ಜೆಡಿಎಸ್ ಇಂದ ನಾಪಂಡ ಮುತ್ತಪ್ಪ ಇನ್ನೂ ಆಚೆಚ್ಚಿ ಹೆಸರುಗಳಿದೆ ಇಲ್ಲಿ ಕರ್ನಾಟಕ ಟಿವಿಯ ಸರ್ವೆ ಟ್ರೆಂಡ್ ನೋಡಿದಾಗ ಎಸ್ ನೀವೇನು ಹೇಳೋಕೆ ಕೊಟ್ಟಿದ್ರಿ ಬಿಜೆಪಿಯಲ್ಲಿ ಅಂದ್ರೆ ಬಿಜೆಪಿಯಲ್ಲಿ ಯಾವಾಗ್ಲೂ ಕೂಡ ಅಪ್ಪಚು ರಂಜನ್ಗೆ ಬಿ ಜೆ ಪಿಗರೇ ಒಂದಷ್ಟು ವಿರೋಧ ವ್ಯಕ್ತಪಡಿಸಿರುವ ಉದಾಹರಣೆಗಳಿದೆ ಅದು ಕಳೆದ ಚುನಾವಣೆಯಲ್ಲಿ ಕೂಡ ಆಗಿತ್ತು ಕೊನೆಯ ಹಂತದಲ್ಲಿ ಎಲ್ಲೆಲ್ಲಿ ವೋಟಿಂಗ್ ಕಡಿಮೆ ಆಗುತ್ತೆ ಕೊನೆಯ ಹಂತದ ರಾಜಕೀಯ ಎಲೆಕ್ಷನ್ ಹೇಗೆ ಮಾಡಬೇಕಂತ ಅವ್ರು ಮಾಡ್ಕೊಬಂದರು ಗೆಲುವನ್ನು ದಾಖಲಿಸಿದ್ರು ಭಾರಿ ಅಂತರವೇನಲ್ಲ ಆದರೆ ಮಂತರಗೌಡ ಎಮ್ ಎಲ್ ಸಿಗೆ ನಿಂತು ಸೋತಾಗಿಂದ ಕೂಡ ಜನರ ಜೊತೆ ಇದ್ದಾರೆ ಜನರ ಜೊತೆ ಇದೆ ಮಂತರಗೌಡ ಎ ಅರ್ಕಲುಗುಡು ಮಂಜು ಅವರ ಮಗ ಪಕ್ಕದಲ್ಲೇ ಇರುವಂಥ ಜಿಲ್ಲೆಯಾದರೂ ಕೂಡ ಕ್ಷೇತ್ರದಲ್ಲಿದ್ದಾರೆ ಅವರು ಸೋಮಾರ್ಪೇಟೆ ಅಳಿಯ ಒಂದಷ್ಟು ಜನ ಸೋಮಾರಪೇಟೆ ಭಾಗಕ್ಕೆ ಹೋದರೆ ಮಡಿಕೇರಿ ವಿಧಾನಸಭಾ ಕ್ಷೇತ್ರಕ್ಕೆ ಬರುತ್ತೆ ಅಲ್ಲಿ ಬ ಸಾಕಮ್ಮನ್ ಬಂಗ್ಲೆ ಅಂತ ಒಂದು ಅತಿ ದೊಡ್ಡ ಫ್ಯಾಮಿಲಿ ಆ ಇಡೀ ಫ್ಯಾಮಿಲಿಗೆ ಇವ್ರು ಆಪ್ತರಿದ್ದಾರೆ ಹೀಗಾಗಿ ಆ ಭಾಗದಲ್ಲಿ ಮಂತ್ರಗೌಡ ಪರವಾದ ಅಲೆ ಇದೆ ಜೊತೆಗೆ ಮಡಿಕೇರಿ ಸಿಟಿಯಲ್ಲಿ ಮಡಿಕೇರಿ ಸುತ್ತಮುತ್ತ ಅಪ್ಪಚ್ಚು ರಂಜನ್ ವಿರುದ್ಧವಾದ ಅಲೆ ಇದೆ ಹಂಗನ್ಬಿಟ್ಟು ಏನು ಮಂಥರಗೌಡರು ಫುಲ್ಲು ಲೀಡಲ್ಲಿ ಹೋಗ್ಬಿಟ್ಟವ್ರೆ ಅನ್ನೋಕ್ಕಾಗಲ್ಲ ಈ ಬಾರಿ ಭಾರಿ ಪೈಪೋಟಿ ರಿಸಲ್ಟ್ ಚೇಂಜ್ ಆಗೋ ಸಾಧ್ಯತೆ ಇದೆಯಲ್ಲ ಎಸ್ ಸರ್ವೆ ರಿಪೋರ್ಟ್ ನ ಪ್ರಕಾರ ಮಡಿಕೇರಿಯಲ್ಲಿ ಬಿಜೆಪಿಗಿಂತ ಕಾಂಗ್ರೆಸ್ ಅಲ್ಪ ಕಾಯ್ದುಕೊಂಡಿದೆ ಮಂತರಗೌಡ ಮನೆ ಮಂದಿಯೆಲ್ಲ ಎಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ